40 ಸೈಜ್ ದು ಬ್ಲೌಸ್ ಹೊಲಿತಾ ಇದೀನಿ ಇದು ಬಂದ್ಬಿಟ್ಟು ಸ್ಲೀವ್ಸ್ ಬಂದು ಇದಕ್ಕೆ ಎಲ್ಬೋ ಸ್ಲೀವ್ಸ್ ಬಂದ್ಬಿಟ್ಟು ವಿತ್ ಪಫ್ ಬರುತ್ತೆ ನೋಡಿ ಇದಕ್ಕೆ ನಾನು ಇಲ್ಲಿ ಇದರಲ್ಲಿ ದೊಡ್ಡ ಬಾರ್ಡರ್ ಇದೆ ಬ್ಲೌಸ್ ಪೀಸ್ ಇದರಲ್ಲಿ ಇದು ಬ್ಯಾಕ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಮತ್ತೆ ಈ ಸೈಡ್ ಇದು ಬಿಗ್ ಬಾರ್ಡರ್ ಇದೆ ಇಷ್ಟು ಬಾರ್ಡರ್ ಇದೆ ಅದಕ್ಕೆ ನಾನು ಇದರಲ್ಲಿ ಸ್ಲೀವ್ಸ್ ಕಟ್ ಮಾಡ್ತಾ ಇದೀನಿ ಮತ್ತೆ ಬ್ಯಾಕ್ ಗೆ ಈ ತರ ಬಾರ್ಡರ್ ಬರೋ ತರ ನಾನು ಬ್ಯಾಕ್ ಕಟ್ಟಿಂಗ್ ಮಾಡ್ತಾ ಇದೀನಿ ಬನ್ನಿ ಮೊದಲಿಗೆ ನಾವು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಂಡು ಆಮೇಲೆ ಮೈನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾವು ಈ ರೀತಿ ಲೈನಿಂಗ್ ನ ಈ ರೀತಿ ಡಬಲ್ ಫೋಲ್ಡ್ ಹಾಕೋಬೇಕು ಈ ರೀತಿ ಡಬಲ್ ಫೋಲ್ಡ್ ಹಾಕೊಂಡು ಫೋಲ್ಡಿಂಗ್ ನಮ್ಮ ಸೈಡ್ ಇರಬೇಕು ಇಲ್ಲಿ ಓಪನ್ ಇರೋದು ನಮಗೆ ಆಪೋಸಿಟ್ ಇರಬೇಕು ಇಟ್ಕೊಂಡು ಇಲ್ಲಿ ಬಟ್ಟೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ನೆಕ್ಸ್ಟ್ ನನಗೆ ಇವಾಗ ಇದು 40 ಸೈಜ್ ಅಲ್ವಾ ನನಗೆ 40 ಸೈಜ್ ಅಲ್ಲಿ 4 ಡಿವೈಡ್ ಮಾಡಿದ್ರೆ ನಮಗೆ 10 ಇಂಚ್ ಬರುತ್ತೆ ನಾನು 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಗೆ ಟೋಟಲ್ ನಾನು ಇಲ್ಲಿ 12 ಇಂಚ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು 12 ಇಂಚ್ ಗೆ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಉದ್ದ ಬಂದು ಇಲ್ಲಿ ನಮಗೆ 14 ಇಂಚ್ ರೆಡಿ ಬೇಕು ನಾನು 1 ಇಂಚ್ ಎಕ್ಸ್ಟ್ರಾ 15 ಇಟ್ಕೊಂಡು ಮಾರ್ಕ್ ಮಾಡ್ಕೊತಾ ಇದೀನಿ नेक्स्ट शोल्डर बंदू 12 इंच ब्लौस अलते तक नमु रेडी ब्लौस ब्लौस 12 इंच शोल्डर 12 ರಲ್ಲಿ अर्ध नम्बर 6 इंच बरुत्ते 6 इंच गे मार्क मे मत्ते नेक्स्ट इल्लिंद 6 इंच स्ट्रेट लाइन हाकोण मत्ते नम्गे चेस्ट बंदू 10 इंच प्लस 2 इंच ಹೊಲಗೆಗೆ ಮಾರ್ಜಿನ್ ನೆಕ್ಸ್ಟ್ ಇಲ್ಲಿಂದ ನಾವು 1.5 ಇಂಚ್ ಗೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ನಾವು ಇಲ್ಲಿ ಹಾಫ್ ಇಂಚ್ ಸ್ಟಿಚ್ ಬಿಟ್ಬಿಟ್ಟು ನಾವು ಈಗ ಈ ಆರ್ಮೋಲ್ ನ ಸೇರಿಸ್ಕೋಬೇಕು ನೆಕ್ಸ್ಟ್ ಇವಾಗ ಇಲ್ಲಿ ನೆಕ್ ಬಂದ್ಬಿಟ್ಟು ಇಲ್ಲಿ ಡೀಪ್ ಅವರಿಗೆ ಶೋಲ್ಡರ್ ಕಡಿಮೆ ಬೇಕು ಅದಕ್ಕೆ ನಾನು ಇಲ್ಲಿ 3.5 ತಗೋತಾ ಇದೀನಿ ಅವರಿಗೆ ರೆಡಿ 2 ಇಂಚ್ ಬೇಕು ನಾನು ಇಲ್ಲಿ 2.5 ಗಿಂತ 1 ಪಾಯಿಂಟ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಈ ಕಡೆಯಿಂದ ನಾನು 3.5 ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬ್ಯಾಕ್ ಬ್ಯಾಕ್ ಲೆಂತ್ ಬಂದ್ಬಿಟ್ಟು ಅವರಿಗೆ 10 ಇಂಚ್ ನಮಗೆ 1/2 ಇಂಚ್ ಎಕ್ಸ್ಟ್ರಾ ಇಲ್ಲಿ ಸ್ಟಿಚಿಂಗ್ ಹೋಗುತ್ತಲ್ವಾ 10.5 ತಗೊಂಡಿದ್ದೀನಿ ಮತ್ತೆ ಇಲ್ಲಿ 3.5 ಇದೆಲ್ಲ ಇಲ್ಲಿನೂ 3.5 ನೇ ತಗೊಳ್ಳಿ ಯಾಕಂದ್ರೆ ಇದು ಅಗಲ ಇದೆ ಬ್ರಾಡ್ ಆಗಿದೆ ಅಲ್ವಾ ಸಾಕು ನೆಕ್ಸ್ಟ್ ಇವಾಗ ಈ ರೀತಿ ಹಾಕೊಂಡು ನಾವು ನೆಕ್ ಶೇಪ್ ಹಾಕೊಳ್ಳೋಣ ಇವಾಗ ವೇಸ್ಟ್ ಹೌಂಡ್ ಬಂದ್ಬಿಟ್ಟು 34 ನ 4 ಭಾಗ ಮಾಡ್ಕೊಂಡ್ರೆ ನಮಗೆ ಇಲ್ಲಿ 8.5 ಬರುತ್ತೆ ಪ್ಲಸ್ 1 ಇಂಚ್ ಇಲ್ಲಿ ಟಕ್ಸ್ ಗೋಸ್ಕರ 1 ಇಂಚ್ ನೆಕ್ಸ್ಟ್ ಹೊಲಿಗೆ ಮಾರ್ಜಿನ್ 2 ಇಂಚ್ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವೆರಡು ಸೆಂಟರ್ ಅಲ್ಲಿ ನಾವು ಬ್ಯಾಕ್ ಟಕ್ಸ್ ಗೋಸ್ಕರ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಮತ್ತೆ ಇಲ್ಲಿಂದ 4.5 ಇಂಚ್ धन्यवाद कट मोण कट आवक ना मोदी ना स्लीव कट मोण नम्बर रेडी स्लीव हन इंच बे इंच एक्स्ट्रा 12 रीति नोडक नी करेक्ट नन 12 इंच के मार्क मीन रीति नोड़ी स्लीव कट मे स्लीव कट मिंत मुंचे ना आर्मल रौंड अंत नोडको इले हाफ इंच ना स्टिच बिटबिटू इंद रौंड अंत नोडक नोड़ी 8.5 इत प्लस 1.5 इंच एक्स्ट्रा 10 नोड़ी नानी स्लीव कटोस्क रीति 4 फोल्ड हाकी इले बटे शार्टेज अदर ना पीस अटैच मे अदे नानून के हाँ मेलगढ़ मार्क तोर्ता नम्बर रेडी उद्द बंद 8 इंच बे रेडी 8 इंच मत्ते 8 इंच बंदू पफ बे आलमोस्ट नम्बर एलबोगिंत इन स्वल्प मेले बरुत्ते स्लीव्स नानी 9 इंच के मार्क मोता नेक्स्ट आर्मल रौंड आर्मल डौन ना 3.5 तकोलोण ಇದು 40 ಸೈಜ್ ಅಲ್ವಾ ಅದಕ್ಕೆ ನಾವು ಇಲ್ಲಿ 3.5 ತಗೋಬೇಕು ನೆಕ್ಸ್ಟ್ ಇವಾಗ ಇಲ್ಲಿಂದ 1.5 ಇಂಚ್ ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಾವು ಮತ್ತೆ ನಮಗೆ ಇಲ್ಲಿ ಆರ್ಮಲ್ ರೌಂಡ್ ಬಂದ್ಬಿಟ್ಟು ನಾವು
ನಾವು ಬ್ಯಾಕ್ ಸೈಡ್ ಅಲ್ಲಿ ಅಳತೆ ನೋಡ್ಕೊಂಡ್ವಲ್ಲ 8.5 ಅವರಿಗೆ ನಮಗೆ ರೆಡಿ ಆರ್ಮ್ ಹೋಲ್ ರೌಂಡ್ ಇಲ್ಲಿಂದ 2 ಇಂಚ್ ನಾವು ಎಕ್ಸ್ಟ್ರಾ ಇತ್ತು ಮಾರ್ಕ್ ಮಾಡ್ಕೊಳ್ಳೋ ಮಾಡ್ಕೊಂಡ್ ಇವಾಗ ಇಲ್ಲಿಂದ ನಾವು ಇದನ್ನ ಡೌನ್ ತಗೊಳ್ಳೋಣ ನೆಕ್ಸ್ಟ್ ಇವಾಗ ಇಲ್ಲಿ ಅವರದು ಸ್ಲೀವ್ಸ್ ರೌಂಡ್ ಬಂದ್ಬಿಟ್ಟು 5.5 ಇದೆ 5.5 ನೆಕ್ಸ್ಟ್ ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ಪಫ್ ಕೊಡ್ತಾ ಇದೀನಿ ಇಲ್ಲಿ ಉಳಿದಿರೋದಿನ 3 ಇಂಚ್ ನಮಗೆ ಉಳಿದಿದೆ ನೋಡಿ ಅವರಿಗೆ ಪಫ್ ಜಾಸ್ತಿ ಬೇಡ ಒಂದು 6 ಪಫ್ ಅಂದ್ರೆ ಸಾಕು ಅಂದ್ರೆ ಅದಕ್ಕೆ ನಾನು ಇಲ್ಲಿ 3 ಇಂಚ್ ವರೆಗೂ ತಗೋತಾ ಇದೀನಿ ರೀತಿ ತಗೊಂಡು ಇಲ್ಲಿಂದ 1.5 ಇಂಚ್ ವರೆಗೂ ಮಾರ್ಕ್ ಮಾಡ್ಕೊಂಡು ನಾವು ಇವಾಗ ಇದನ್ನ ಇಲ್ಲಿಗೆ ಸೇರಿಸ್ಕೊಬೇಕು ನೋಡಿ ಆರ್ಮ್ ಹೋಲ್ ರೌಂಡ್ ಪಫ್ ಇರೋದಕ್ಕೆ ನಾವೇನ್ ಜಾಸ್ತಿ ತೆಗೆಯೋಷ್ಟಿರಲ್ಲ ಒಂದು ಸ್ವಲ್ಪ ಇಲ್ಲಿಂದ ಒಂದು 1/2 ಇಂಚ್ ಅಷ್ಟು ನಾವು ಶೇಪ್ ತಕ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ತಗೋಬೇಕು ಬನ್ನಿ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಇದು ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಎಕ್ಸ್ಟ್ರಾ ಇದು ಕಟ್ ಮಾಡ್ಕೊಬೇಕು ನೆಕ್ಸ್ಟ್ ಇದನ್ನ ಈ ರೀತಿ ಕಟ್ ಮಾಡ್ಕೊಬೇಕು ಈ ರೀತಿ ಕಟ್ ಮಾಡ್ಕೊಂಡು ನಾವಿಲ್ಲಿ ಇಲ್ಲಿ ಉಳಿದಿರೋ ಬಟ್ಟೆ ಇದೆಯಲ್ಲ ಈ ಬಟ್ಟೆನ ನಾವಿಲ್ಲಿ ಜಾಯಿಂಟ್ ಮಾಡ್ಕೊಬೇಕು ಈ ರೀತಿ ಜಾಯಿಂಟ್ ಮಾಡ್ಕೊಬೇಕು ನೆಕ್ಸ್ಟ್ ಇವಾಗ ಫ್ರಂಟ್ ಆರ್ಮ್ ಹೋಲ್ ಶೇಪ್ ತಕೊಳ್ಳೋಣ ನೆಕ್ಸ್ಟ್ ಇವಾಗ ಇದನ್ನ ಇಟ್ಕೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ ಮೈನ್ ಫ್ಯಾಬ್ರಿಕ್ ನಲ್ಲಿ ಬಾರ್ಡರ್ ಇದೆ ನೋಡಿ ದೊಡ್ಡ ಬಾರ್ಡರ್ ನ ಈ ರೀತಿ 4 ಫೋಲ್ಡ್ ಹಾಕಬೇಕು ನೋಡಿ ಇದನ್ನು ಬಟ್ಟೆ ಶಾರ್ಟೇಜ್ ಬರುತ್ತೆ ನಾವು ಇಲ್ಲಿ ಸೈಡ್ ಅಲ್ಲಿ ನಾವು ಇಲ್ಲಿ 4 ಪೀಸ್ ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಫಸ್ಟ್ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ನಮಗೆ ಇಲ್ಲಿ ಇದು ಎಕ್ಸ್ಟ್ರಾ ಇದೆ ಇದು ಮಾತ್ರ ಸ್ಟಿಚಿಂಗ್ ಒಳಗಡೆ ಜಾಯಿಂಟ್ ಇರೋದು ಸ್ಟಿಚಿಂಗ್ ಒಳಗಡೆ ಹೋಗುತ್ತೆ ನಮಗೆ ಏನು ಕಾಣಲ್ಲ ಈ ಮೈನ್ ಫ್ಯಾಬ್ರಿಕ್ ನಮಗೆ ಇಲ್ಲಿವರೆಗೂ ಕರೆಕ್ಟ್ ಆಗಿ ಸಾಕಾಗುತ್ತೆ ಈ ರೀತಿ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ ಜಾಯಿಂಟ್ ಮಾಡ್ಕೊಂಡ ಮೇಲೆ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಮಿಕ್ಕಿದ ಫ್ಯಾಬ್ರಿಕ್ ನ ಅಟ್ಯಾಚ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಬನ್ನಿ ಇವಾಗ ಹೇಗೆ ಸ್ಲೀವ್ಸ್ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಸ್ಲೀವ್ಸ್ ಹೊಲಿಯೋಕ್ಕಿಂತ ಮುಂಚೆ ನೋಡಿ ಈ ರೀತಿ ಎರಡನ್ನು ಪೀಸ್ ನಾವು ಲೈನಿಂಗ್ ಅಲ್ಲಿ ಕಟ್ ಮಾಡ್ಬೇಕು ಶಾರ್ಟೇಜ್ ಬಂದಿತ್ತಲ್ಲ ನೋಡಿ ಎರಡು ಪೀಸ್ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ನಾನು ಇಲ್ಲಿ ಮೈನ್ ಫ್ಯಾಬ್ರಿಕ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎರಡನ್ನು ಆಪೋಸಿಟ್ ಇಟ್ಕೋಬೇಕು ಮೈನ್ ಫ್ಯಾಬ್ರಿಕ್ ನ ಈ ತರ ಸೀದಾ ಇಟ್ಕೋಬೇಕು ಎರಡನ್ನು ಲೈನಿಂಗ್ ನ ಸ್ಟಿಚ್ ಮಾಡಿರೋದು ಮೇಲೆ ಬರುತ್ತೆ ಈ ರೀತಿ ಇಟ್ಕೋಬೇಕು ಈ ರೀತಿ ಆಪೋಸಿಟ್ ಇಟ್ಕೊಂಡು ಮೊದಲಿಗೆ ನಾವು ಇಲ್ಲಿ 1/2 ಇಂಚ್ ಗೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ ಸ್ಟಿಚ್ ಮಾಡ್ಕೊಂಡು ಈ ರೀತಿ ತಿರುಗಿಸ್ಕೊಂಡು ಮತ್ತೆ ಮೇಲ್ಗಡೆ ಒಂದು ಸ್ಟಿಚ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಫುಲ್ ಸ್ಲೀವ್ಸ್ ನ ನೆಕ್ಸ್ಟ್ ನೋಡಿ ಇವಾಗ ಇದು 1/2 ಇಂಚ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾವು ಮಾಡ್ಕೊಂಡು ಇಲ್ಲಿ ಮೇಲೆ ಇನ್ನೊಂದು ಕಾರ್ನರ್ ಅಲ್ಲಿ ಇನ್ನೊಂದು ಸ್ಟಿಚ್ ಹಾಕೋಬೇಕು ಇದು ಮೇಲ್ ಸ್ಟಿಚ್ ಆಯ್ತು ಇವಾಗ ಈ ರೀತಿ ನಾವು ನೀಟಾಗಿ ಇಟ್ಕೊಂಡು ಲೈನಿಂಗ್ ನ ಸುತ್ತಲೂ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಟ್ಯಾಚ್ ಮಾಡ್ಕೊಂಡು ಲೈನಿಂಗು ಬನ್ನಿ ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ ಹೇಗೆ ಅಂತ ನೋಡೋಣ ನೋಡಿ ಇವಾಗ ನಾವಿದು ಫ್ರಂಟ್ ಶೇಪ್ ತೆಗೆದಿದ್ದೀವಲ್ಲ ಆ ಶೇಪ್ ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಬರುತ್ತಲ್ಲ ಫ್ರಂಟ್ ಅಲ್ಲಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಫ್ರಂಟ್ ಇರೋದು ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು ರೌಂಡ್ ಲೀವರ್ಗೂ ನಮ್ಗೆ ಇಲ್ಲಿ ನಾಚ್ ಹಾಕೊಂಡಿದ್ದೀವಲ್ಲ ಸೆಂಟರು ಮತ್ತೆ ಇಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಶೋಲ್ಡರ್ ಸೆಂಟರ್ ಈ ಸೆಂಟರ್ಗೆ ಈ ರೀತಿ ನೋಡ್ಕೋಬೇಕು ಈ ರೀತಿ ಇಟ್ಕೊಂಡು ನಮ್ಗೆ ಇದ್ರ ಮಧ್ಯದಲ್ಲಿ ನಮ್ಗೆ ಎಷ್ಟು ಫ್ರಿಲ್ ಬರುತ್ತೆ ಅಂತ ನೋಡ್ಕೊಂಡು ನಾವು ಫ್ರಿಲ್ ಇಟ್ಕೋಬೇಕು ಬನ್ನಿ ಇವಾಗ ಮೊದಲಿಗೆ ಇಲ್ಲಿಂದ ಅಟ್ಯಾಚ್ ಮಾಡ್ಕೊಂಡು ಬರೋಣ ಇಲ್ಲಿಗೆ ನೀಡ ನಿಲ್ಸ್ಕೋಬೇಕು ನಮ್ಗೆ ಸೆಂಟರ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ ಇಲ್ಲಿಂದ ನಾವು ಇಲ್ಲಿ ನಾಚ್ ಇದೆಯಲ್ಲ
ಈ ನಾಚವರೆಗೂ ನಮಗೆ ಎಷ್ಟು ಫ್ರಿಲ್ ಬರುತ್ತೆ ಅಂತ ನೋಡ್ಕೊಂಡು ಫ್ರಿಲ್ ಇಟ್ಕೋಬೇಕು ಸಣ್ಣ ಸಣ್ಣ ಫ್ರಿಲ್ ಇಟ್ಕೊಳ್ಳಿ ಫ್ರಿಲ್ ಚೆನ್ನಾಗಿ ಬರುತ್ತೆ ನೀಟಾಗಿ ನನಗೆ ನೋಡಿ ಇಲ್ಲಿ ಸೆಂಟರ್ ಗೆ ನನಗೆ 4 ಬಂದಿದೆ ನೆಕ್ಸ್ಟ್ ಇವಾಗ ಈ ಸೈಡ್ ಇಂದ 4 ಫ್ರಿಲ್ ನ ನಾನು ಆಪೋಸಿಟ್ ಇಟ್ಕೋತಾ ಇದೀನಿ ನೀವು ಬೇಕಿದ್ರೆ ಹೀಗೇನೇ ಇವಾಗ ಯಾವ ಸೈಡ್ ನಾವು ಇತ್ತರ ಇಟ್ಕೊಂಡಿದೀವೋ ಈ ಸೈಡ್ ಫುಲ್ ಅದೇ ರೀತಿ ಇಟ್ಕೋಬಹುದು ನಾನು ಇಲ್ಲಿ ಆಪೋಸಿಟ್ ಇಟ್ಕೋತಾ ಇದೀನಿ ಇದು ಒಂದತರ ಬೇರೆ ತರ ಡಿಫರೆಂಟ್ ಆಗಿ ಬರುತ್ತೆ ಪಫ್ ಈ ರೀತಿ ಸೆಂಟರ್ ಗೆ ಆಪೋಸಿಟ್ ಇಟ್ಕೋಬೇಕು ನಾಲ್ಕು ನಾವು ಆ ಸೈಡ್ 4 ಇಟ್ಕೊಂಡಿದ್ವಲ್ಲ ಈ ಸೈಡ್ ಅನ್ನು 4 ಪಕ್ಕ ಇಟ್ಕೋಬೇಕು ಇಟ್ಕೊಂಡು ನೆಕ್ಸ್ಟ್ ಒಂದ್ಸಲಿ ನೀವು ಇದು ಆರ್ ಮೂಲ್ ಕರೆಕ್ಟ್ ಆಗಿದೆ ಎರಡನ್ನು ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ನನಗೆ ಕರೆಕ್ಟ್ ಆಗಿ ಬರ್ತಾ ಇದೆ ನೆಕ್ಸ್ಟ್ ಇವಾಗ ಫುಲ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ सेंटर अपोजिट 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 इतना डिफरेंट आगे रीति ना सैड स्लीव्स हाकोण नेक्स्ट नोड़ स्लीव्स रौंड नोड अंत इले स्लीव्स बंद सिक्स इंचेस मार्क नेक्स्ट ना सेंटर करेक्ट आगे इटको करेक्ट स्टिच स्टिच करेक्ट आगे बरोतर मत इले ना कट हाकल सैड मत एर सैड करेक्ट आगे इटको इंद ना रीति स्ट्रेट के लाइन हाको नेक्स्ट इले वेस्ट राउंड नोडिक मार्क मीवल यह रीति मार्क वेस्ट राउंड इलिए स्ट्रेटे नोड़ा इे रीति ना इले पकली काल काल इंच बिटबिटू नावि ಒಂದು 3 ರಿಂದ 4 ಸ್ಟಿಚ್ ವರೆಗೂ ನಾವು ಹಾಕೊಂಡ್ರೆ ನಮ್ಮದು ಸ್ಲೀವ್ಸ್ ರೆಡಿ ಆಗುತ್ತೆ